ಆತ್ಮೀಯ ವೀಕ್ಷಕರೆ, ನಿಮ್ಮೆಲ್ಲರಿಗೂ ಅಮೇಜಿಂಗ್ ಪ್ರೊಡಕ್ಷನ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ದೈನಂದಿನ ಆಹಾರಗಳಲ್ಲಿ ನಾವು ಗೋಧಿಯನ್ನು ಹೆಚ್ಚಾಗಿ ಬಳಸಿಕೊಳ್ಳುತ್ತೇವೆ. ಇದರ ಹುಲ್ಲು ಎಂದರೆ ಗೋಧಿಯ ಪೈರಿನಲ್ಲೂ ಸಹ ನಾವು ಹಲವಾರು ಉಪಯೋಗಗಳನ್ನು ಕಾಣಬಹುದು. ಇತ್ತೀಚೆಗೆ ಹಲವಾರು ಜ್ಯೂಸ್ ಅಂಗಡಿಗಳಲ್ಲಿ ಇದನ್ನು ನಾವು ನೋಡಿರುತ್ತೇವೆ. ಇದನ್ನು ವೀಟ್ ಗ್ರಾಸ್ ಎಂದು ಕರೆಯುತ್ತಾರೆ. ವೀಟ್ ಗ್ರಾಸ್ ಜ್ಯೂಸ್ಗಳನ್ನು ಇಂದಿನ ದಿನಗಳಲ್ಲಿ ನಾವು ಹಲವಾರು ಅಂಗಡಿಗಳಲ್ಲಿ ಕಾಣಬಹುದು. ಇದರಲ್ಲಿ ನಾವು ಉತ್ತಮ ಲಾಭಗಳನ್ನು ಹಾಗೂ ಔಷಧೀಯ ಗುಣಗಳನ್ನು ಕಾಣಬಹುದು. ಈ ಗೋಧಿಯ ಹುಲ್ಲಿನ ಪುಡಿಯು ಮಾರುಕಟ್ಟೆಗಳಲ್ಲೂ ಸಹ ಲಭ್ಯವಿದೆ. ಗೋಧಿ ಹುಲ್ಲನ್ನು ಆಯುರ್ವೇದದಲ್ಲಿ ಭೂಲೋಕದ ಅಮೃತ ಎಂದು ಕರೆಯಲಾಗುತ್ತದೆ. ಗೋಧಿಯ ಹುಲ್ಲಿನ ಪಿಎಚ್ ವ್ಯಾಲ್ಯೂ ಹಾಗೂ ಮನುಷ್ಯನ ದೇಹದ ರಕ್ತದ ಪಿಎಚ್ ವ್ಯಾಲ್ಯೂ ಬಹಳ ಹತ್ತಿರವಾಗಿದ್ದು ಇದನ್ನು ಸೇವಿಸುವುದು ಬಹಳ ಉತ್ತಮ. ಇದನ್ನು ಸೇವಿಸುವುದರಿಂದ ದೇಹದಲ್ಲಿನ ಅಸಿಡಿಟಿ ಕಡಿಮೆಯಾಗುತ್ತದೆ. ವೀಟ್ ಗ್ರಾಸ್ ಜ್ಯೂಸ್ ಅಂದರೆ ಗೋಧಿ ಹುಲ್ಲಿನ ಜ್ಯೂಸ್ನಲ್ಲಿ ಕ್ಯಾನ್ಸರ್ ರೋಗವನ್ನು ಕಡಿಮೆ ಮಾಡುವಂತಹ ಶಕ್ತಿ ಇದೆ. ಕ್ಯಾನ್ಸರ್ನಿಂದ ಬಳಲುತ್ತಿರುವವರು ಅವರು ತೆಗೆದುಕೊಳ್ಳುತ್ತಿರುವ ಮಾತ್ರೆಗಳ ಜೊತೆಯಲ್ಲಿ ದಿನಕ್ಕೊಮ್ಮೆ ವೀಟ್ ಗ್ರಾಸ್ ಜ್ಯೂಸ್ ಅನ್ನು ಸೇವಿಸುವುದರಿಂದ ದೇಹದಲ್ಲಿ ಇದು ಕ್ಯಾನ್ಸರ್ ಮಾತ್ರೆಗಳ ಪೂರಕವಾಗಿ ಕೆಲಸ ಮಾಡಿ ಕ್ಯಾನ್ಸರ್ ಕಣಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ವೀಟ್ ಗ್ರಾಸ್ ಜ್ಯೂಸ್ನಲ್ಲಿ ಇಂತಹ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಗುಣಗಳಿವೆ ಎಂದು ಹಲವಾರು ಸಂಶೋಧನೆಗಳಿಂದ ನಾವು ತಿಳಿದುಕೊಳ್ಳಬಹುದು. ಹೆಣ್ಣು ಮಕ್ಕಳಿಗೆ ತಿಂಗಳಿಗೊಮ್ಮೆ ಋತುಸ್ರಾವವಾಗುವ ಕಾರಣ ಹೆಣ್ಣು ಮಕ್ಕಳಲ್ಲಿ ರಕ್ತಹೀನತೆಯ ಸಮಸ್ಯೆಯನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು. ಹೀಗೆ ರಕ್ತಹೀನತೆಯಿಂದ ಬಳಲುತ್ತಿದ್ದರೆ ವೀಟ್ ಗ್ರಾಸ್ ಜ್ಯೂಸ್ ಅನ್ನು ಕುಡಿಯುವುದರಿಂದ ದೇಹದಲ್ಲಿ ರಕ್ತವು ಉತ್ಪತ್ತಿಯಾಗುತ್ತದೆ. ಇದನ್ನು ದಿನಕ್ಕೊಮ್ಮೆ ಸೇವಿಸಬೇಕು. ಹಿಮ್ಮಡಿಯ ನೋವು ಎಂದರೆ ಹೀಲ್ ಪೇನ್, ಮೀನಖಂಡದ ನೋವು ಎಂದರೆ ಕಾಫ್ ಮಸಲ್ ಪೇನ್. ಈ ಎರಡೂ ನೋವುಗಳು ಕಾಣಿಸಿಕೊಂಡಾಗ ಗೋಧಿ ಹುಲ್ಲಿನ ರಸವನ್ನು ದಿನಕ್ಕೆ 2 ಬಾರಿ 50 ml ನಷ್ಟು ಸೇವಿಸುವುದರಿಂದ ಹಿಮ್ಮಡಿಯ ನೋವು ಹಾಗೂ ಮೀನಖಂಡದ ನೋವು ಕಡಿಮೆ ಆಗುತ್ತದೆ. ಗೋಧಿ ಹುಲ್ಲನ್ನು ಮನೆಯಲ್ಲಿಯೂ ಸಹ ಬೆಳೆಸಿಕೊಳ್ಳಬಹುದು. ಗೋಧಿಯ ಹುಲ್ಲಿನಲ್ಲಿ ಬೀಟಾ ಕೆರೋಟಿನ್, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಐರನ್ ಹಾಗೂ 30 ಹೆಚ್ಚು ಎಂಜೈಮ್ಸ್ಗಳನ್ನು ನಾವು ಪಡೆದುಕೊಳ್ಳಬಹುದು. ಸಾಮಾನ್ಯವಾಗಿ ಜ್ಯೂಸ್ ಅನ್ನು ಸೇವಿಸುವ ರೀತಿಯಲ್ಲಿ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಗೋಧಿ ಹುಲ್ಲಿನ ಜ್ಯೂಸ್ ಅನ್ನು ಸೇವಿಸುವುದರಿಂದ ನಾವು ಉತ್ತಮ ಆರೋಗ್ಯ ಲಾಭಗಳನ್ನು ಪಡೆದುಕೊಳ್ಳಬಹುದು. ಮುಂದಿನ ವಿಚಾರಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.